ನಿಮಗೆ ಈ ಸಿನಿಮಾಗಳಲ್ಲಿ ನೋಡಿರ್ತೀರ ಸರ್ಪದೋಷ ಜಲದೋಷ ಅಂತೇಳಿ, ಇಲ್ಲಪ್ಪ ಹುಡುಗಿಗೆ ಅದೇನೋ ನಾಯಿ ದೋಷ ಅನ್ಸುತ್ತೆ ನನಗೆ, ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಇವಳದೊಂದ್ ಕತೆ ಆದ್ರೆ ಇಲ್ಲೊಬ್ಬ ಮನುಷ್ಯ ಇದ್ದಾನೆ ನೋಡಿ, ಸಾಮಾನ್ಯ ಎಲ್ರಿಗೂ ವಯಸ್ಸಾಗುತ್ತೆ, ವಯಸ್ಸಾಗ್ಲೇಬೇಕು, ಬಟ್ ಈ ವ್ಯಕ್ತಿಗೆ ಮುದುಕ ಆಗಿದ್ದಾನೆ, ವಯಸ್ಸಾಗಿದೆ ಅಂದ್ರೆ ಒಪ್ಕೊಂತ ಇಲ್ಲ ನೋಡಿ. ಆಯ್ತಿ ಮುದುಕಿನ ಕತೆ ಬಿಡಿ. ಇವಾಗ ಕೊರೋನಾ ಅಂತೇಳಿ ಎಷ್ಟು ದಿನ ಅಂತ ಒಳಗಡೆ ಇರೋಕ್ಕಾಗತ್ತಾ? ನೀವೇ ಹೇಳಿ, ಲಾಕ್ಡೌನ್ ಆಯ್ತು, ತಿಂಗಳಾಯ್ತು, ಹಿಂಗ್ ತಲೆ ಕೆಟ್ಟಪ್ಪ ಏನ್ ಮಾಡಿದಾನೆ ಗೊತ್ತಾ? ಐ ಆಮ್ ಟ್ರಾವೆಲಿಂಗ್ ಕಿದರ್ ಘರ್ ಮೇ ಇಧರ್ ಉಧರ್. ಲಾಕ್ಡೌನ್ ಆಕ್ಸೆಪ್ಟ್ ಮಾಡ್ಲೇಬೇಕು, ಅದ್ ಬಿಡಿ. ಇಲ್ಲೊಬ್ಬ ಶಾಜಾನು ಮಜನು ಆಮೇಲೆ ರೋಮಿಯೋ ಅವ್ರಿಗಿನ ನೆಕ್ಸ್ಟ್ ಲೆವೆಲ್ ಒಬ್ಬ ಪ್ರೇಮಿ ಇದಾನೆ, ಪ್ರೇಮ ನೋಡ್ರಿ. ಅಡುಗೆ ಏನೇನಿದೆ? ಹರಿದೋಗಿರೋ ಚಡ್ಡಿ ಇದೆ. ಬಿಡಿ, ಗಂಡ ಹೆಂಡತಿ ಅಂದ್ರೆ ತುಂಬಾ ಅವಿನಾಭಾವ ಸಂಬಂಧ ಅಲ್ವಾ? ಇಲ್ಲೊಬ್ಬಳು ಹೆಂಡತಿ ಯಾವ ರೇಂಜ್ ಇದ್ದಾಳೆ ಅಂದ್ರೆ, ಸತಿ ಯಾರು ಸೀತಾ ಮಾತಿದ್ದಾಳೆ ಅವಳಿಗಿನ ನೆಕ್ಸ್ಟ್ ಲೆವೆಲ್, ಸೀತಾದೇವಿ 2.0 ನೋಡಿ. ಆಯ್ತು ಈ ಗಂಡ ಹೇಳ್ತಿದ್ ಬಿಡಿ, ಇಲ್ಲೊಂದು ಎಣ್ಣೆ ವಿಚಾರ ಹೇಳ್ಬೇಕು. ಎಣ್ಣೆ ಹೊಡೆದಾಗ ಯಾವುದೇ ವ್ಯಕ್ತಿಗೂ ಕರೇಜ್ ಗಟ್ಸ್ ತುಂಬಾ ಹೈ ಇರುತ್ತೆ, ಅದ್ರದೊಂದು ಪರಾಕಾಷ್ಠೆ, ಎಕ್ಸ್ಟ್ರೀಮ್ ಕೇಸ್ ಇದೆ ಅದು. ಕುಡ್ಕೊಂಡು ವಿಚಾರ ಬಿಡಿ, ದಿಗ್ಗಜರ್ ಫಿಲಂ ಅಲ್ಲಿ ಅಂಬರೀಶ್ ಮತ್ತೆ ವಿಷ್ಣುವರ್ಧನ್ ಸರ್ದ ಏನ್ ಕೆಮಿಸ್ಟ್ರಿ ಇದೆಯಲ್ಲ, ಅವ್ರದ್ದು ಇಬ್ಬರು ಕೆಮಿಸ್ಟ್ರಿಗಿನ ಮೀರಿದ್ದು ಮಾಲೀಕ ಮತ್ತು ಕೆಲಸಗಾರನ ಸಂಬಂಧ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಭಯಾನಕ ಕನ್ನು ಒದ್ದೆ ಆಗತ್ತೆ. ನೋಡ್ರ ಇಬ್ಬರ ಅವಿನಾಭಾವ ಸಂಬಂಧ ಇದೇ ತರ, ಒಬ್ಬ ಕ್ರಿಯೇಟರ್ ಒಬ್ಬ ವ್ಯೂವರ್ದು ಸಂಬಂಧ ಅವಿನಾಭಾವ ಆಗಿರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್.